Hello everyone, welcome to my channel Vlogs from Kalanidhi. So idu Tuesday vlog agirutte. So Tuesday Wednesday ella kodana ninge mixed vlog agirutte. So nan kelavond clips matrane add maadi ond video mulaka upload maartirthini. So illi nodabodu Tuesday night idu fishes anadu sulpa tandidru andre own aki idenu tagobandittalla amount kotteenu tagobandiruntadalla idu bandibittu bale aki etkobandiruvanta fishes ivellannu tumbane chenagide onthara meenellannu idara smell e ellarigu tumba effect anutte but otherwise ee fish tindre tumba kannigella olledu anta heltirtara so first of all idralli mulliruthe ana ond bayadindane almost tinnadakke hogalla nanagantu tumbane bhaya ಇಲ್ಲಿ ಫಿಶ್ನ ಇಷ್ಟಪಡೋರು ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಜನ ಇದ್ದಾರೆ ಸೊ ಹಾಗೆ ಇದನ್ನು ಕ್ಲೀನ್ ಮಾಡಿ ಇದನ್ನು ಎಣ್ಣೆಲಿ ಬಿಡೋದಕ್ಕೆ ಒಂದು ಕೋಟಿಂಗ್ ಅನ್ನೋದು ನಾವು ಮಾಡ್ಕೋಬೇಕಾಗುತ್ತೆ ಸೊ ಆ ಕೋಟಿಂಗ್ ಎಲ್ಲನೂ ಇದಕ್ಕೆ ಮಿಕ್ಸ್ ಆಗಬೇಕು ಅಂತಂದರೆ ಇದೆಲ್ಲನೂ ಈ ಒಳಗಡೆ ಇರುವಂತಹ ಒಂದು ಮಾಂಸ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಕಟ್ಸ್ ರೀತಿಯಲ್ಲಿ ಶೇಪ್ ತೆಗಿಬೇಕಾಗುತ್ತೆ ಸೊ ಈ ಥರ ಮಿಶ್ರಣ ಎಲ್ಲ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಈ ಥರ ನೀವು ತವ ಮೇಲೆ ಫ್ರೈ ಮಾಡ್ಕೋಬೋದು ಬೇಕು ಅಂತಂದರೆ ಎಣ್ಣೆಲಿ ಕೂಡ ನಾವು ಫ್ರೈ ಮಾಡ್ಕೋಬೋದು ನಿಮಗೇನಾದರೂ ಈ ವಿಡಿಯೋನಲ್ಲಿ ನೋಡ್ತಿರುವಂಥ ಸೊ ಫಿಶ್ ಕಬಾಬ್ ರೆಸಿಪಿ ಅಂದರೆ ಫಿಶ್ ತವ ಫ್ರೈ ಆಗಿರುತ್ತೆ ಇದು ಈ ರೆಸಿಪಿ ಏನಾದರೂ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡೋ ರೀತಿಯಲ್ಲೇ ನಾವು ಮಾಡುವಂಥದ್ದು ಏನಾದರೂ ಬೇಕು ಅನ್ನೋದಾದರೆ ನಾನು ರೆಸಿಪಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡಿ ಈ ಥರ ಎಲ್ಲ ನಾನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಈ ಮಸಾಲೆನ ಸ್ವಲ್ಪ ಹೊತ್ತೊಂದು ಹಾಫ್ ಅನ್ ಅವರ್ ನೀವು ರೆಫ್ರಿಜರೇಟರಲ್ಲಿ ಇಟ್ಬಿಟ್ರೆ ಸೊ ಇದಕ್ಕೆಲ್ಲ ನಾನು ನೀಟಾಗಿ ಮಸಾಲೆ ಅನ್ನೋದು ಹೊಂದ್ಕೊಳ್ಳುತ್ತೆ ಆಗ ಆ ಒಂದು ಮೇಲೆ ಇರುವಂತಹ ಒಂದು ಲೇಯರ್ ಏನಿರುತ್ತೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಮುಗ್ದಿದ್ದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ತರಕಾರಿ ಅನ್ನೋದೆಲ್ಲನೂ ತಂದಿದ್ದರು ಸೊ ಅದರಿಂದ ಇಲ್ಲಿ ನೋಡ್ತಿರಲ್ವ ತರಕಾರಿ ಶುಂಠಿ ಬೆಂಡೆಕಾಯಿ ಬದನೆಕಾಯಿ ಹಾಗಲಕಾಯಿ ನೆಕ್ಸ್ಟ್ ಹಾಗೆ ಬೀನ್ಸು ಚಿಗಡಿಕಾಯಿ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಈ ರೀತಿ ನನ್ನ ಕವರ್ಸಲ್ಲಿ ಸ್ಟೋರೇಜ್ ಮಾಡಿಟ್ಟಿದ್ದೆ ಸೊ ಇದು ನಮಗೆ ನಮ್ಮ ಮನೆಯಲ್ಲಿ ಮಾರ್ಕೆಟಿಂದ ತರೋದ್ರಿಂದ ಸೊ ಒಟ್ಟಾಗೆ ತಂದುಬಿಡ್ತಾರೆ ನೆಕ್ಸ್ಟ್ ಹಾಗೆ ಆಲೂಗಡ್ಡೆ ನೆಕ್ಸ್ಟ್ ಇಲ್ಲಿ ಹೀರೆಕಾಯಿ ನೆಕ್ಸ್ಟ್ ಇಲ್ಲಿ ಬಂದು ನೋಡ್ತಿದ್ರಲ್ಲ ಸ್ಪ್ರಿಂಗ್ ಆನಿಯನ್ಸ್ ಆಗಿರ್ಬೋದು ನೆಕ್ಸ್ಟು ಬೀನ್ಸು ಕ್ಯಾರೆಟು ನಾವು ಕೋಳಿ ಥರ ಎಲ್ಲ ಇತ್ತು ಸೊ ಅದನ್ನೆಲ್ಲ ಸ್ಟೋರೇಜ್ ಮಾಡೋದಕ್ಕೆ ಎಲ್ಲ ಕವರ್ಸಲ್ಲಿ ಹಾಕಿಟ್ಟಿದ್ದೀನಿ ಫ್ರಿಡ್ಜಲ್ಲಿ ನೆಕ್ಸ್ಟ್ ಇಲ್ಲಿ ಚಪಾತಿ ನೆಕ್ಸ್ಟ್ ಇಲ್ಲಿ ಕಾಲಿಫ್ಲವರ್ ಫ್ರೈ ಆಲೂ ಗ್ರೇವಿ ಓಕೆ ಆಲೂ ಬಟಾಣಿ ಗ್ರೇವಿ ಇವೆಲ್ಲ ನಾನು ಮಧ್ಯಾಹ್ನ ಲಂಚ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ ನೆಕ್ಸ್ಟು ಈವ್ನಿಂಗ್ಗೆ ಮ್ಯಾಗಿ ಮಾಡೋಣ ಅಂತ ಸೊ ಈಗ ನಾನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಈ ಗ್ಯಾಸ್ ಬಂದುಬಿಟ್ಟು ನಮ್ಮ ಊರಲ್ಲಿ ಬಂದುಬಿಟ್ಟು ರಂಗೋಲಿ ಸ್ಪರ್ಧೆ ಸಂಕ್ರಾಂತಿ ಹಬ್ಬದಲ್ಲಿ ಹೋದ ವರ್ಷ ನಾವು ರಂಗೋಲಿ ಸ್ಪರ್ಧೆ ಆಗಿದಾಗ ಒಂದು ರೀತಿ ಗಿಫ್ಟ್ ರೀತಿಯಲ್ಲಿ ಇದು ಅವರು ಗ್ಯಾಸ್ನ ಕೊಟ್ಟಿದ್ದಾರೆ ಸೊ ರಂಗೋಲಿ ಹಾಕಿದ್ಮೇಲೆ ಪ್ರತಿಯೊಬ್ಬರಿಗೂ ಈ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಇದೇ ರೀತಿ ಗ್ಯಾಸ್ ಸ್ಟೌನ ಪ್ರತಿಯೊಬ್ಬರಿಗೂ ಇದು ಕೊಟ್ಟಿದ್ದಾರೆ ಸೊ ಇದು ಸುಧಾಕರ್ ಅವರ ಕಡೆಯಿಂದ ಮಾಜಿ ಸಚಿವರು ಅವ್ರ ಕಡೆಯಿಂದ ಇದನ್ನೆಲ್ಲ ಕೊಟ್ಟು ಕಳಿಸಿರೋಂಥದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದಲ್ವ ನಾನು ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಏನು ಮ್ಯಾಗಿ ರೆಸಿಪಿ ಎಲ್ಲರೂ ನೋಡಿರ್ತಾರೆ ಇದೇನಾದರೂ ವಿಶೇಷನ ಅಂತ ನಿಮ್ಗೆ ಅನಿಸ್ಬೋದು ಜಸ್ಟ್ ಸಿಂಪಲ್ಲಾಗಿ ವ್ಲಾಗ್ ಮಾಡುವಾಗ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರ್ದು ಬಿಗಿನರ್ಸ್ ಇದ್ದರೆ ಜಸ್ಟ್ ಕಳಿಬೋದಲ್ವ ಅನ್ನೋ ಒಂದು ರೀಸನ್ ಈ ಪ್ಯಾನ್ ಬಗ್ಗೆ ಯಾರು ಕಮೆಂಟ್ ಮಾಡಿಬಿಡಿ ಏಕೆ ಅಂತಂದರೆ ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ತೊಗೊಂಡು 1 ಇಯರ್ ಮೇಲಾಗಿದೆ ಸೊ ಇದು ಆಗಾಗ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅನ್ಕೊತೀನಿ ಬಟ್ ಆದರೂ ಕೂಡ ನಾನು ಕರಿಗಾಗಿರ್ಬೋದು ಈ ರೀತಿ ಏನಾದರೂ ಸ್ನ್ಯಾಕ್ಸ್ ರೆಸಿಪೀಸ್ ಮಾಡ್ಕೋಬೇಕು ಅನ್ನೋದಾದರೆ ಇದನ್ನು ಯೂಸ್ ಮಾಡ್ತಿರ್ತೀನಿ ನೋಡೋಣ ಬಟ್ ಗಟ್ಟಿ ಇದಂತೂ ಯೂಸ್ ಮಾಡ್ತಿದ್ದೀನಿ ಆದಷ್ಟು ಸ್ಟೀಲ್ ಒಂದೊಳ್ಳೆ ಕ್ವೇರ್ ತೊಗೋಬೇಕು ನಾನು ಕೂಡ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ನೆಕ್ಸ್ಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಸ್ವಲ್ಪ ನಾವು ಲೋ ಫ್ಲೇಮ್ ಇಟ್ಟಿದ್ನಲ್ಲ ಈಗ ಹೈ ಫ್ಲೇಮ್ ಇಟ್ಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಟೊಮೆಟೊನ ಕೂಡ ಫ್ರೈ ಮಾಡ್ಕೊಳ್ಳೋಣ ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಬಿಡ್ತೀನಿ ಸೊ ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಸೊ ಇಲ್ಲಿ ನೋಡ್ತಿದ್ದೀರಲ್ವ ಟೊಮೆಟೊ ಚೆನ್ನಾಗಿ ಆಯಿಲ್ ಜೊತೆ ಮಿಕ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೂ ಮಿನಿಟ್ಸ್ ನಾನು ಲೋ ಫ್ಲೇಮಲ್ಲಿ ಇಟ್ಟಿರ್ತೀನಿ ಇದನ್ನು ಹಾಗೆ ಇದಕ್ಕೆ ಉಪ್ಪು ಹಾಕಿ ಇದಕ್ಕೆ ಒಂದು ಮಿಕ್ಸ್ ಕೊಡ್ತಿದ್ದೀನಿ ಸೊ ಇಲ್ಲೆಲ್ಲ ಮ್ಯಾಗಿ ಕಟ್ ಮಾಡಿ ನಾನು ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀನಿ ನೋಡ್ಬೋದು ಮ್ಯಾಗಿ ಕೂಡ ಇಲ್ಲಿ ಇಟ್ಟಿದ್ದೀನಿ ಮ್ಯಾಗಿ ಮಸಾಲ ಪೌಡರ್ ಎಲ್ಲ ಏನಿದೆಯೋ ಅದೆಲ್ಲ ಆ್ಯಡ್ ಮಾಡಿ ಇಲ್ಲಿ ಜಸ್ಟ್ ಒಂದಲ್ಲ ಫ್ರೈ ಮಾಡ್ಕೊತಿದ್ದೀನಿ ಸೊ ಇಲ್ಲಿ ಎಣ್ಣೆನೆಲ್ಲನ್ನು ಇಟ್ಕೊಂಡಿದ್ದೆ ಸೊ ಇದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಮ್ಯಾಗಿನ ನಾವು ಸೇರಿಸ್ಕೊಳ್ಳೋದಷ್ಟೇ ವಾಟರ್ ಕೂಡ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ಇದಕ್ಕೆ ನಾವು ಮ್ಯಾಗಿ ಆ್ಯಡ್ ಮಾಡಿಕೊಂಡ್ರೆ ಹೋಗಿತ್ತು
ಕಲಿಸ್ತೇವೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನಿಮ್ಮ ಮ್ಯಾಗೇನಾದರೂ ಬೇಗ ಪ್ರಿಪೇರ್ ಆಗುತ್ತೆ. ನಾನು ಇನ್ನೂ ಒಂಥರ ಟ್ರೈ ಮಾಡಿದೆ ಜಸ್ಟ್, ಏಕೆ ಅಂತಂದರೆ ಒಂದು ಪ್ಲೇಲಿ ಒಂದು ಕ್ಲಿಪ್ಸನ್ನೆಲ್ಲ ಆ್ಯಡ್ ಮಾಡಿ ನಾವು ಒಂದು ರೀತಿ ವೀಡಿಯೋ ಮಾಡೋದ್ರಿಂದ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಗೊತ್ತಿಲ್ಲ ಇನ್ನು ಇದೆಷ್ಟು ರೆಸಿಪೀಸ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಯಾರು ಕಮೆಂಟ್ ಮಾಡಲ್ಲ, ಏಕೆ ಅಂತಂದರೆ ರೆಸಿಪೀಸ್ ಬ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ಚಾನಲ್ಸ್ ಆಗಿರ್ಬೋದು ತುಂಬಾ ಇದೆ ಸೊ ಯೂಟ್ಯೂಬಲ್ಲಿ. ಅದರಿಂದ ನಾನು ಅಷ್ಟೇ ಅಷ್ಟೊಂದು ಯಾವುದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ನನಗೂ ಇಷ್ಟ ಆಗಲ್ಲ. ಏನೋ ಆಗಾಗ ಈ ರೀತಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಸೊ ನೆಕ್ಸ್ಟ್ ಡೇ ಇಲ್ಲಿ ನೋಡ್ಬೋದು ನೀವು ದೇವನಹಳ್ಳಿಯಲ್ಲಿ ಗೌಡ್ರಮನೆ ಊಟ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಒಳ್ಳೆ ಫೇಮಸ್ ಆಗಿರುವಂಥ ಹೋಟೆಲ್ ಅಂತಲೇ ಹೇಳ್ಬೋದು ಇತ್ತು. ಸೊ ಮಾರ್ನಿಂಗ್ ಟೈಮೆಲ್ಲ ಇಡ್ಲಿ ಬೋಟಿ ಸಾಂಬಾರ್ ಈ ಥರ ಎಲ್ಲನೂ ಫೇಮಸ್ ಅಂತ ಹೇಳ್ತಿದ್ರು. ಸೊ ಅದೇ ರೀತಿ ನಾವು ಫ್ಯಾಮಿಲಿಯೆಲ್ಲ ಇದಕ್ಕೆ ವಿಸಿಟ್ ಮಾಡಿದ್ವಿ. ಬಟ್ ಪ್ರೈಸಸ್ ಏನು ಹೈ ರೇಂಜಲ್ಲಿ ಇತ್ತು, ಬಟ್ ಫುಡ್ ಏನು ಓಕೆ ಓಕೆ. ಇಲ್ಲಿ ಚಿಕನ್ ಕಾಂಬೋ ಬಂದುಬಿಟ್ಟು 250, ಮಟನ್ ಕಾಂಬೋ ಬಂದುಬಿಟ್ಟು 350, ಇದೇ ರೀತಿ ಎಲ್ಲ ಇತ್ತು. ಬೇರೆ ಎಲ್ಲನೂ ಒಂದೊಂದು ಪ್ರೈಸ್ ಒಂದೊಂದು ರೀತಿಯಲ್ಲಿ ಇತ್ತು, ಬಟ್ ಫುಡ್ ಎಲ್ಲನೂ ಓಕೆ. ನಾನಿಲ್ಲಿ ಮುದ್ದೆ, ಹಾಗೆ ರೈಸ್, ಚಪಾತಿ, ಮಟನ್ ಊಟ, ಹಾಗೆ ಚಿಕನ್, ಈ ಥರ ಎಲ್ಲ ಕಾಂಬೋ ಎಲ್ಲ ಕೊಟ್ಟಿದ್ರು. ಸೊ ನೋಡ್ಬೋದು, ಹಾಗೆ ಕುಶ್ ಕಾರ್ಡ್ ಕೂಡ ಆರ್ಡರ್ ಮಾಡಿದ್ರು. ಸೊ ಫುಡ್ ಎಲ್ಲನೂ ಹಾಗೆ ನಾವು ತಿನ್ಕೊಂಡು ನೆಕ್ಸ್ಟ್ ಹಾಗೆ ರಾಗಿ ಮುದ್ದೆಗೂ ಹಾಗೆ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ನಾನ್ ವೆಜ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಸೊ ಬೈಕಲ್ಲಿ ಹೋಗಿದ್ದಿತ್ತು, ತುಂಬಾ ಬಿಸಿಲಿತ್ತು ನೋಡ್ಬೋದು. ಸೊ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಹಾಗೆ ಬರುವಾಗ ಸೊ ಆಂಧ್ರ ಮೆಸ್ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿ ಒಂದೊಳ್ಳೆ ಟೀ ಕುಡಿದ್ಬಿಟ್ಟು ನಾವು ನೆಕ್ಸ್ಟ್ ಹಾಗೆ ಮನೆಗೆ ರಿಟರ್ನ್ ಆದ್ವಿ. ಸೊ ಬರುವಾಗ ನನ್ನ ಕೈ ಸುಮ್ಮನೆ ಇರಲ್ಲ, ಏನಾದರೂ ನೋಡಿ ತಗೋಬೇಕು ಅನ್ನೋ ಒಂದು ಆಸೆಗೆ. ಸೊ ಇಲ್ಲಿ ನೋಡ್ತಿರಲ್ಲ ಮಡಿಕೆಯಲ್ಲಿ ಮಾಡಿರುವಂತಹ ಸೊ ಪಾತ್ರೆಗಳು, ಬುದ್ಧನ ವಿಗ್ರಹಗಳು, ಕಪ್ಸ್ ಆಗಿರ್ಬೋದು, ಅದೇ ರೀತಿ ಮಣ್ಣಿನ ಪಾತ್ರೆಗಳು, ಕೆಲವೊಂದು ಡೆಕೋರೇಷನ್ ಐಟಮ್ಸ್ ಎಲ್ಲ ನಾನು ನೋಡಿದೆ. ಸೊ ಅದರಲ್ಲಿ ಕೆಲವೊಂದು ಮಾತ್ರ ಪರ್ಚೇಸಿಂಗ್ ಮಾಡಿದೆ. ನೆಕ್ಸ್ಟ್ ಈ ಪಾಟ್ ಬಂದುಬಿಟ್ಟು ನೀವು ನೋಡ್ಬೋದು ನನ್ನ ಒಂದು ವೀಡಿಯೋನಲ್ಲಿ, ಈಶಾಗೆ ಹೋಗಿ ಬರುವಾಗ ನಾನು ಈ ರೀತಿ ಪರ್ಚೇಸಿಂಗ್ ಮಾಡಿರುವಂಥದ್ದು. ಸೊ ಆ ಥರ ಒಂದು ಕೆಲವೊಂದು ಪಾಟ್ಸ್ನೆಲ್ಲ ನಾನು ಪರ್ಚೇಸಿಂಗ್ ಮಾಡಿದ್ದೀನಿ, ಅದರ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದೊಂದು ಮಾತ್ರ ಇಂಡೋರ್ ಪ್ಲ್ಯಾಂಟ್ ಅಂತೀವಲ್ಲ, ಆ ರೀತಿ ಕಿಚನಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ತೊಗೊಂಡಿತ್ತು. ಇದು ಕಪ್ಸ್, ಇದು ಕಾಂಬೋ ಕಪ್ಸ್ ಬಂದುಬಿಟ್ಟು 150 ಹೇಳಿದ್ರು, ಸ್ವಲ್ಪ ಬಾರ್ಗಿಂಗ್ ಮಾಡಿ ನಾನು ಪ್ರೈಸ್ ಅನ್ನೋದು ಕಮ್ಮಿ ಮಾಡಿಸ್ದೆ. ಇದು ಟೀ ಕಪ್ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ನಾರ್ಮಲ್ ಗ್ಲಾಸಸ್ಸಲ್ಲಾಗಿರ್ಬೋದು ಎಲ್ಲನೂ ಕುಡಿದಿರ್ತೀವಿ ಟೀ ಕಾಫಿ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಸೊ ರಾತ್ರಿನೇ ನೆನೆಸ್ಬಿಟ್ಟು ಮಾರ್ನಿಂಗ್ ಅದನ್ನ ಯೂಸ್ ಮಾಡಿದೆ. ಸೊ ಪುಟಾಣಿ ಜಾರ್ ಅಂತದ್ದು ಕೂಡ ತೊಗೊಂಡೆ, ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಚಾಕ್ಲೇಟ್ಸ್ ಹಾಕಿಟ್ಟಿದ್ದೆ. ಸೊ ಅದನ್ನು ನಾನು ಸೊ ಹಾಗೂ ವೀಡಿಯೋ ಮಾಡ್ತಾ ಇದ್ನೋ ಇಲ್ಲೋ ಹಾಗೆ ಚಾಕ್ಲೇಟ್ಸ್ ಕೂಡ ಮಾಯ ಆಗೋಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಒಂದು ಗ್ರೀನ್ ಟೀ ಪ್ಯಾಕ್ಸ್ ಅನ್ನೋದು ಇದರಲ್ಲಿ ಹಾಕಿಟ್ಟಿದ್ದೀನಿ. ಜಸ್ಟ್ ಯಾವಾಗ ಬೇಕು ಆಗ ಕೈಗೆ ಸಿಗೋ ರೀತಿಯಲ್ಲಿ ಇಡುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಪುಟಾಣಿ ಜಾರಲ್ಲಿ ಏನು ಇಡೋದು, ಸೊ ಉಪ್ಪಿಟ್ಕೊಂಡ್ರು ಕೂಡ ನಾವು ತುಂಬ ಯೂಸ್ ಮಾಡ್ತಿರ್ತೀವಿ, ಹಾಗೋಗ್ತಾನೆ ಇರುತ್ತೆ. ಅದರಿಂದ ನಾನು ಇರಲಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅದರ ಹಾಕಿಟ್ಟಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನಾನು ಉಪ್ಪಿನಕಾಯಿ ಅನ್ನೋದು ಹಾಕಿಟ್ಟಿದ್ದೀನಿ. ಈ ಒಂದು ಗ್ಲಾಸ್ ಜಾರಲ್ಲಿ ಮನಿ ಪ್ಲಾಂಟ್ ಹಾಕಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಸೊ ಜಸ್ಟ್ ಅದೊಂದು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಉಪ್ಪಿನ ಜಾರು, ಗ್ಯಾಸ್ ಪಕ್ಕದಲ್ಲೇ ಇಟ್ಟಿದ್ದೀನಿ ಉಪ್ಪಿಗೆ ಅಂತ ಹೇಳ್ಬಿಟ್ಟು ಇದೊಂದು ಇಟ್ಟಿದ್ದೀನಿ. ಹಾಗೆ ಅಜ್ಜನಲ್ಲಿ ಕುರ್ತೀಸ್ ಅನ್ನೋದು ಆರ್ಡ್ರ್ ಮಾಡಿದ್ವಿ, ಸ್ವಲ್ಪೊಂದು ಕ್ರಾಪ್ ಟಾಪ್ಸ್ ಆಗಿರ್ಬೋದು ಕುರ್ತೀಸ್ ಎಲ್ಲ ಆರ್ಡ್ರ್ ಮಾಡಿದ್ದರಿಂದ ಅವೆಲ್ಲ ಕೂಡ ರಿಸೀವ್ ಮಾಡ್ಕೊಂಡಿತ್ತಾಯಿತು. ಸೊ ಎಲ್ಲನನ್ನು ನಾನು ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಸೊ ಇದರ ವೀಡಿಯೋನ ನಾನು ನೆಕ್ಸ್ಟ್ ಡೇ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.